ವಾದ್ಯರು. ಸರಸ್ವತಿಗೆ ವೀಣೆ ಅಂತ ಇದೆ, ಶಿವನಿಗೆ ನಾಟ್ಯ ಅಂತ ಇದೆ, ಕೃಷ್ಣನಿಗೆ ಕೊಳಲು ಅಂತ ಇದೆ. ಆದ್ರೆ ದುರ್ಗೆಗೆ ಆ ಸಂಗೀತದ ಸಮತೋಲನವೇ ಅದರ ಸ್ವರೂಪವಾಗಿ ಬರೀತಾರೆ. ಸೊ ದ ಈಕ್ವಿಲಿಬ್ರಿಯಂ ಆಫ್ ನೋಟ್ಸ್, ಸ್ವರಗಳ ಒಂದು ಈಕ್ವಿಲಿಬ್ರಿಯಂ ಸಮತೋಲನವೇ ಆಕೆ ಅಂತಾರೆ. ಹೀಗಾಗಿ ನಾವು ಸಂಗೀತಗಾರರಿಗೆ ದುರ್ಗೆ ಆರಾಧನೆ ಅತ್ಯವಶ್ಯಕ ಅಂತಾರೆ. ದೇವಿ ಅಂದ್ರೆ ಯಾರು ಅಂತ, ಅಕ್ಷರ ಅವಳನ್ನ ವರ್ಣ ಸ್ವರೂಪಿ ಅಂತ ಕರೀತಾರೆ. ಏಕಕಾಲದಲ್ಲಿ ಆಕಾರವು ಧ್ವನಿಯು ಇರುವಂಥದ್ದು ಅಕ್ಷರ ಅಂತ. ದೇವಿ ಶಬ್ದಾರ್ಥ ಶರೀರಿ ಅಂತ. ನವರಾತ್ರಿ ಅಂದರೆ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಈ ಮೂರು ದೇವತೆಗಳು ಸೇರುವ ಒಂದು ಹಬ್ಬ. ನಮ್ಮ ಒಬ್ಬ ವ್ಯಕ್ತಿಯಲ್ಲೇ ಬೇರೆ ಬೇರೆ ಈ ಸ್ವರೂಪಗಳು ಇರುತ್ತೆ. ಹಾಗಾಗಿ ಸತ್ವಗುಣಕ್ಕೆ ಆಕೆ ಸರಸ್ವತಿ ಆಗಿ, ರಜಗುಣಕ್ಕೆ ಲಕ್ಷ್ಮೀ ಆಗಿ, ತಮಗುಣಕ್ಕೆ ಕಾಳಿಯಾಗಿ, ಅಂದರೆ ಮೂರು ರೂಪಗಳ ಆರಾಧನೆ. ನಮಗೆ ಒಂಥರ ಲೆಥರ್ಜಿ ಇದೆ ಅಂತ ಹೇಳಿದಾಗ ಖಂಡಿತ ಅದನ್ನು ಕೊಡಕ್ಕೆ ಹಾಕಬೇಕಾಗುತ್ತೆ. ಆಂಧ್ರ ದೇಶದಲ್ಲಿ ನುಸ್ವಿಟ್ ಟೆಂಪಲ್ಸ್ ಅಂತ ಇದೆ. ಅಲ್ಲಿ ಎಸ್ಪೆಷಲಿ ನವರಾತ್ರಿ ಟೈಮ್ನಲ್ಲಿ ಸಿಂಹನಂದನ ತಾಳ 128 ಮಾತ್ರೆಗಳು, ಅದಕ್ಕೆ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ 6 ತಾಳಸ್ ಫಾರ್ಮ್ ಟು ಬಿ ಸಿಂಹನಂದನ ತಾಳ, ದೇವಿ ಮೇಲಿರದಂತೆ. ಆ ತಾಳ ಇವತ್ತಿಗೂ ತುಂಬ ಜನಕ್ಕೆ ಗೊತ್ತಿಲ್ಲ. ಆ ತಾಳನ ಹೇಳ್ತಾ ಕೆಲವು ಶ್ಲೋಕಗಳನ್ನ ಪಠಿಸುತ್ತಾ ಆ ದೇವಿ ಆಹ್ವಾನ ಮಾಡ್ತಾ ಇದ್ರಂತೆ. ಸೊ ಅವಾಗ ನರ್ತಕಿಯರು ರಂಗೋಲಿ ಚಲ್ಲೆ ಟ್ರಾನ್ಸೆಂಡ್ ಹೋಗಿ ಡಾನ್ಸ್ ಮಾಡ್ತಾ ಇರುವಾಗ ಆ ದೇವಿಯ ವಾಹನ ಅಂದರೆ ಸಿಂಹನ ಚಿತ್ರದಲ್ಲಿ ಮೂಡಿಸ್ತಾ ಇದ್ರು. ಚಂದನದ ಬಂಬಕ ಗಂಧಾವತೆಯೋಳೆ ಗುಂಡು ಗುಣಗಂಜಿ ಮುಡಿಯೋಳೆ, ಗುಂಡು ಗುಂಡುಂಜಿ ಮುಡಿಯೋಳೆ ಬಂಬಕ ಗಂಡನಿಗೆ ಕೈಯ ಮುಗಿಯೋಳೆ, ಬೊಂಬಕ ಗಂಡನಿಗೆ ಕೈಯ ಮುಗಿಯೋಳೆ. ಅಲ್ಲಿ ಗೊಂಬೆ ಕೂರಿಸೋದಾದ್ರೆ ನನಗೆ ನೆನಪಿನಲ್ಲಿರೋದು ನಮ್ಮ ಅಜ್ಜಿ ಮನೆಯಲ್ಲಿ ಗೊಂಬೆ ಕೂರಿಸ್ತಾ ಇದ್ರು. ಈಗಲೂ ಆ ಸಂಪ್ರದಾಯ ಮೈಸೂರಲ್ಲಿದೆ, ಎಲ್ಲೋ ಅಟ್ಟದ ಮೇಲೆ ಇಟ್ಟಿರ್ತಾರೆ, ದಸರಾ ಟೈಮಲ್ಲಿ ತೆಗೆದು ಎಲ್ಲ ಜೋಡಣೆ ಮಾಡಿ ಅದಕ್ಕೆ ತುಂಬ ಒಳ್ಳೆಯ ಇದು ಕೊಡ್ತಾರೆ, ಪ್ರಸ್ತುತಿ ಕೊಟ್ಟು ಎಲ್ಲರನ್ನು ಮನೆ ಕರೆದು, ಅದು ಸಂಪ್ರದಾಯ, ಮನೆ ಕರೀದಾರೆ ಬಿಡ್ತಾರೋ, ಎಲ್ಲರೂ ಹೋಗಿ ಅವ್ರವ್ರ ಮನೇಲಿ ಹೋಗಿ ಗೊಂಬೆ ನೋಡ್ಕೊಂಡು ಬರ್ತಾರೆ. ಒಂದು ಧಾತು ಒಂದು ಬಿಂದುಗೆ ಮಹತ್ವ ಇದೆ, ಅದೇ ಓಂಕಾರ. ಆ ಓಂಕಾರದಲ್ಲಿ ಓಂಕಾರ ಸ್ವರೂಪಿಣಿ ಅಂತಲೂ ಆಕೆ ಹೇಳ್ತೀವಿ ದುರ್ಗೆಗೆ. ಸಾ ಸ್ವರ ಸಾಧನೆಗೆ ಓಂಕಾರ ಸಾಧನೆ ಅಂತಲೂ ಹೇಳ್ತೀವಿ. ಈಗ ಸಾ ಲ್ಯಾಂಗ್ವೇಜ್ ಸಿಲೆಬಸ್ ಇಲ್ಲ ಮ್ಯೂಸಿಕಲ್ಲಿ. ಆ ಸರಸ್ವತಿ ಶಾರದಾ ಮಾಯಿ, ಒಂದು ಸಣ್ಣ ಕಾಗದದ ಚೂರು ಮೇಲೂ ಕಾಲಿಡಬೇಡ ಅಂತ. ಆ ಕಾಗದದ ಚೂರು ಮೇಲೆ ಕಾಲು ಯಾಕೆ ಇಡಬೇಡ ಅಂತ ಹೇಳ್ತಿದ್ರು, ವಿದ್ಯೆ ಮತ್ತು ಸರಸ್ವತಿಯ ಸ್ವರೂಪ ಇದು, ನೀನು ಇಟ್ಟರೆ ವಿದ್ಯೆ ಬಹುಮಾನ ಮಾಡ್ತೀಯ ಅಂತ ಹೇಳ್ತಿದ್ರು. ಆವಾಗಲೇ ನಾನು ನಿಜವಾಗ್ಲೂ ಸರಸ್ವತಿ ಇಸ್ ಈಕ್ವಲ್ ಟು ವಿದ್ಯೆ ಅಂತ ಅವಾಗ ನಾನು ಕಂಡಿದ್ದು. ಆಮೇಲೆ ಬೆಳೀತಾ 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 ಏನಾಯಿತು, ಈ ಆಚರಣೆಗಳು ಶುರು ಆಯ್ತಲ್ಲ, ಅದನ್ನು ಗಮನಿಸೋದಕ್ಕೆ ಶುರು ಆಯಿತು. ಶುರು ಮಾಡಿಕೊಂಡೆ ಆ ಪುಸ್ತಕನ ಒಂದು ರೀತಿಯಲ್ಲಿ ಅಲಂಕರಿಸೋದು, ಅದನ್ನು ನೀಡೋದು. ಹಾಸ್ಯ ಇತ್ತು ಅದರಲ್ಲಿ. ಏನಂತಂದರೆ ಮ್ಯಾಥ್ಸ್ ಪುಸ್ತಕ ಫಸ್ಟ್ ಕೊಟ್ಟೋಗೋದು, 10 ದಿವಸ ಮ್ಯಾಥ್ಸ್ ಓದಬೇಕಾಗಿಲ್ಲ ಅನ್ನೋ ಖುಷಿ. ಈಗ ನನಗೆ ಇಷ್ಟವಾದ ಪುಸ್ತಕ ಇಡ್ತೀನಿ, ಆಗ ನಂಗೆ ಕಷ್ಟವಾದ ಪುಸ್ತಕ ಇಡ್ತಾ ಇದ್ದೆ. ಯಾಕೆ ಅಂತಂದರೆ ಆಗ ಅದು ಆಟ, 10 ದಿವಸ ನಾನು ತಪ್ಪಿಸ್ಕೋಬೇಕು ಅಂತ. ಈಗ ನನಗೆ ಆ ಶ್ರದ್ಧೆ ಬಂದಿದೆ, ವಿದ್ಯೆಯ ಮಹತ್ವ ಅರಿವಾಗಿದೆ. ಹಾಗಾಗಿ ನನಗೆ ನಾನು ಥೀಸಿಸ್ ಇಡ್ತೀನಿ, ನಾನು ಕಷ್ಟಪಟ್ಟಿದ್ದು ಬರೆದಿದ್ದ ಲೇಖನಗಳು ಇಡ್ತೀನಿ. ಶಾಸ್ತ್ರೀಯ ಸಂಗೀತದಲ್ಲಿದೆ, ಅದನ್ನು ನಾವು ಶುದ್ಧ ಸಾವೇರಿ ಅಂತ ಕರಿತೀವಿ. ಹಿಂದೂಸ್ತಾನಿಗಳು ದುರ್ಗಾ ಅಂತ ಕರೀತಾರೆ. ಆ ರಾಗದಲ್ಲಿ ಕೂಡ ದೇವಿ ಕೃತಿಗಳ ಅನೇಕ ರಚನೆ ಆಗಿದೆ. ಅದರಲ್ಲಿ ಮುತ್ತುಸ್ವಾಮಿ ದೀಕ್ಷಿತರು ನವಾವರಣ ಕೃತಿಗಳನ್ನ ಮಾಡಿದ್ದಾರೆ. ಅದರಲ್ಲಿ ಕಮಲಾಂಬ
ಆ ದೇವಿ ಆರಾಧನೆಯನ್ನು ಮುಖ್ಯವಾಗಿ ಇರಿಸ್ಕೊಂಡು ಅವರು ಆ ಶಕ್ತಿ ಸ್ವರೂಪಿಣಿ ಅಂದರೆ ಬ್ರಹ್ಮಾದಿಯಾಗಿ ಆದಿಶಕ್ತಿ ಪೂಜಿಸಲ್ಪಡ್ತಾ ಇದ್ಲು, ಬ್ರಹ್ಮ ವಿಷ್ಣು ಮಹೇಶ್ವರ ಆದಿಯಾಗಿ ಪೂಜಿಸಲ್ಪಡ್ತಿದ್ಲು. ಈಗ ಜನಗಳಿಗೆ ಕೆಲವರಿಗೆಲ್ಲ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಇದು ಬೊಂಬೆ ಕೂಡಿಸೋದು. ಬೊಂಬೆ ಕೂಡಿಸ್ಬೇಕಾದ್ರೆ ಪಾರ್ಕು ಡಾಕ್ಟ್ರದ್ದು ಇದ್ರದ್ದು ಎಲ್ಲ ಮಾಡ್ತಾಯಿದ್ವಿ ನಾವು. ಅದು ಜನಗಳು ಹುಡುಗರಿಗೆ ಮಕ್ಕಳಿಗೆ ಒಂದು ಸ್ವಲ್ಪ ಜಾಸ್ತಿ ಬುದ್ಧಿ ಜಾಸ್ತಿ ಆಗ್ತಾಯಿತ್ತು. ಈಗ ಅದು ಯಾರು ಮಾಡಲ್ಲ. ಸೀರೆ ಉಡೋದ್ರಲ್ಲೇ ಒಂದು ಸಣ್ಣ ಬದಲಾವಣೆ ಆಗಿರ್ಬೋದು, ಅದನ್ನು ನಾನು ನನ್ನ ಗೊಂಬೆಯಲ್ಲಿ ಅದನ್ನು ಪ್ರಸ್ತುತಪಡಿಸ್ಬೋದು. ಅದು ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ಗೊತ್ತಾಗುತ್ತೆ, ಓ ಈ ಥರನೂ ಉಟ್ಕೊಂಡಿದ್ರು, ಇಲ್ಲ ಹೆಂಗಸರು ಕಚ್ಚೆ ಉಟ್ಕೋತಾರೆ, ಕೆಲವ್ರಿಗೆ ಇಂಟ್ರೆಸ್ಟ್ ಇರೋರು ಗೊಂಬೆನ ಕಚ್ಚೆ ಉಡಿಸಿ ಮಾಡಿಸ್ಬೋದು. ಹಾಗೆ ಅದು ಡಾಕ್ಯುಮೆಂಟಾಗಿ ಖಂಡಿತ ಉಳಿ. ಮಕ್ಕಳಿಗೆ ಅದೊಂದು ಇಂಟ್ರೆಸ್ಟ್ ಇರುತ್ತೆ, ಅವ್ರ ಮೇಲೆ ಗೊಂಬೆ ಕೂರಿಸಿದ್ರೆ ಹೋಗಿ ನೋಡ್ಕೊಂಬ ಅಂತ ಹೇಳಿದ್ರೆ ಅವರೊಂದು ಖುಷಿಯಿಂದ ಅವ್ರಿಗೊಂದು ಮನಸ್ಸಲ್ಲಿ ಹೌದು ನಾನು ಹೋಗಿ ನೋಡಬೇಕು ಅಲ್ಲಿ ಏನು ಗೊಂಬೆ ಇದೆ ಅಂತ ಅನ್ಸುತ್ತೆ. ಮತ್ತು ಆ ಮಕ್ಕಳಿಗೆ ಹಿರಿಯರ ಜೊತೆನೂ ಅವ್ರ ಮನೇಲಿರೋ ಯಾವ ಅಪ್ಪ ಅಮ್ಮ ಯಾರಿದ್ದಾರೆ ಅಜ್ಜಿ ತಾತ ಯಾರಿದ್ದಾರೆ ಅವರಲ್ಲಿ ಏನೋ ಕೆಲವು ವಿಷಯಗಳು ಸಿಗ್ಬೋದು. ಆ ಮನೇಲಿರೋ ಮಕ್ಕಳ ಜೊತೆ ಅವ್ರಿಗೆ ಏನೋ ಒಂದು ಎಕ್ಸ್ಚೇಂಜ್ ಆಗ್ಬೋದು. ನ್ಯಾಚುರಲಿ ಅವ್ರಿಗೆ ಇಟ್ಸ್ ಅ ಗ್ರೋತ್ ಬೆಳವಣಿಗೆ ಖಂಡಿತ. ಇವಾಗ ಅದು ಸಿನಾರಿಯೋ ಚೇಂಜ್ ಆಗಿದೆ ಅಂತ ನನ್ನ ಮನ್ಸಿಗೆ ಅನಿಸುತ್ತೆ. ಐ ಡೋಂಟ್ ನೋ ಹೌ ದ ಅದರ್ಸ್ ಫೀಲ್. ಈಗ ಯಾರೂ ಮಕ್ಕಳನ್ನ ಹೊರಗಡೆ ಬಿಡೋದಿಲ್ಲ, ಒಂದು ಕಡೆ ಸೇರಿಸೋದಿಲ್ಲ ಆ ಥರ. ಐ ಡೋಂಟ್ ನೋ ವೈ ಪ್ಯಾರೆಂಟ್ಸ್ ಫೀಲ್ ಲೈಕ್ ದಟ್, ಒಂಥರ ಇನ್ಸೆಕ್ಯೂರ್ ಫೀಲಿಂಗ್. ಪ್ರತಿ ಕಾಲದಲ್ಲೂ ಜ್ಞಾನ ವೃದ್ಧಿಸ್ಬೇಕು ಅಂತಂದರೆ ಈ ವಿಮರ್ಶೆಗೆ ಒಳಗಾಗಲೇಬೇಕು. ಕೆಟ್ಟದ್ದು ಯಾವುದು, ಜೊಳ್ಳು ಯಾವುದು, ಅದನ್ನು ನಾವು ಆರಿಸಿ ಹೆಕ್ಕಿ ಪಕ್ಕಕ್ಕೆ ಇಡಬೇಕು. ಯಾವುದು ಅಮೂಲ್ಯವಾದದ್ದು ಅದನ್ನು ತೊಗೊಂಡು ನಾವು ಮುಂದೆ ನಡಿಬೇಕು. ಸೊ ಹಾಗಾಗಿ ಕಮರ್ಷಿಯಲೈಸೇಷನ್ ಆಗಿದೆ ನಿಜ, ಇದೆಲ್ಲ ಆದರೂ ಕೂಡ ಈ ಒಂದು ಆಯಾಮನ ದಾಟಬೇಕು ಅಂದರೆ ಇದನ್ನು ಗುರುತಿಸ್ಬೇಕು ನಾವು. ಯಾವ ಒಂದು ಸಂಪ್ರದಾಯ ನಮ್ಮಲ್ಲಿ ಮೊದಲಿಂದ ಇತ್ತು ಅದು ಇವಾಗ ತುಂಬ ಕಲಸು ಮೇಲಕ್ಕೆ ಹಾಕೊಂಡ್ಬಿಟ್ಟಿದೆ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ, ಇನ್ನೊಬ್ಬರನ್ನ ನೋಡಿ ನಾವು ಮಾಡೋದು, ಮತ್ತೊಬ್ಬರನ್ನ ನೋಡಿ ನಾವು ಮಾಡೋದು ಅನ್ನೋದಾಗಿರೋದ್ರಿಂದ ಅದೊಂದು ಫ್ಯಾಷನ್ ಥರ ನಮ್ಮಲ್ಲಿ ವಿಷಯಗಳಿಲ್ಲ ಅಂತಲ್ಲ, ಸಿಕ್ಕಾಪಟ್ಟೆ ಎಲ್ಲ ಮಾಡಿ ಆಗಿದೆ, ಎಲ್ಲ ಇದೆ, ಹುಡುಕ್ಬೇಕಷ್ಟೆ. ಯಾರಿಗೆ ಆಸಕ್ತಿ ಇದೆಯೋ ಅವರು ಅದರ ಹಿಂದೆ ಬಿದ್ದರೆ ಅವರಿಗೆ ಅದು ಸಿಗುತ್ತೆ ಅಷ್ಟೆ. ಆ ಸಿಗೋದಕ್ಕೆ ಒಂದು ಸ್ವಲ್ಪ ಗುರುಗಳು ಬೇಕು. ಯಾರಿಗೆ ಯಾವ ಲೆವೆಲಲ್ಲಿ ಅರ್ಥ ಆಗುತ್ತೆ ಆ ಲೆವೆಲಲ್ಲಿ ಅವರು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಈಗ ಉದಾಹರಣೆಗೆ ರಾಮಾಯಣ ಸಾಮಾನ್ಯರಿಗೆ ಅದೊಂದು ಖುಷಿಯಾದ ಒಂದು ಫೇರಿ ಟೇಲ್ ರೀತಿ ಆಗ್ಬೋದು. ಇನ್ನು ಕೆಲವರಿಗೆ ಅದರಲ್ಲಿ ಸಾಹಿತ್ಯದ ಒಂದು ಅರಿವು ಮತ್ತು ಆಳ ಸಿಗ್ಬೋದು. ಆಧ್ಯಾತ್ಮಿಕ ಇರೋರಿಗೆ ಅದು ಅದೇ ಒಂದು ಆಳ ಅವರಿಗೆ ಸಿಗುತ್ತೆ. ಶೃಂಗಾರನೇ ಇರ್ಬೋದು, ವೀರಾನೇ ಇರ್ಬೋದು, ರೌದ್ರನೇ ಇರ್ಬೋದು, ಬೀಭತ್ಸ ಇರ್ಬೋದು, ಭಯ ಇರ್ಬೋದು, ಹಾಸ್ಯ ಇರ್ಬೋದು, ಈ ಥರ ನವರಸಗಳನ್ನ ನಾವು ಎಂಟು ರಸಗಳನ್ನ ಕಂಟ್ರೋಲ್ ಮಾಡಿದಾಗ ಶಾಂತ ರಸಸ್ಥಿತಿಗೆ ಬರ್ತೀವಿ. ನವರಾತ್ರಿಗೂ ಬಹುಶಃ ಈ ಎಂಟು ರಸಗಳನ್ನ ಹಿಡಿದಾಗ ಆ ಸರಸ್ವತಿಯ ರೂಪದಲ್ಲಿ ಶಾಂತ ರಸವಾಗಿದ್ದಾಗ ನಾವು ಜ್ಞಾನೋದಯ ಆಗ್ಬೋದು. ಆ ಜ್ಞಾನದಿಂದ ನಾವು ಎಲ್ಲವನ್ನೂ ಸಾಧ್ಯವಾಗ್ಬೋದು ಅಂತಲೂ ಸಹ ಒಂದು ಕಾನ್ಸೆಪ್ಟ್ ಇದೆ. ಅದು ಅಂದರೆ ಬದುಕು ಇಟ್ಸ್ ಅ ಸರ್ಕ್ಯುಲರ್, ಎಲ್ಲದಕ್ಕೂ ಸುತ್ತಿ ಸುತ್ತಿ ಮತ್ತೆ ಇಟ್ ಕಮ್ಸ್ ಬ್ಯಾಕ್ ಟು ಶೂನ್ಯ ಆರ್ ಇಟ್ಸ್ ಅ ಸೈಕಲ್ಸ್, ಸ್ಪೈರಲ್ ಆಗಿ ಮೂವ್ ಮಾಡ್ತಾನೆ ಇರ್ತಾನೆ. ಬಟ್ ಜನರಲಿ ಇಟ್ಸ್ ಅ ಸರ್ಕ್ಯುಲರ್ ಫಾರ್ಮ್. ಮೇಕ್ ಇನ್ವೋಕ್ ಬ್ರೇಕ್ ಅಂತ, ಮೇಕ್ ಇನ್ವೋಕ್ ಬ್ರೇಕ್ ಅಂದರೆ ಅದಕ್ಕೇ ನಮಗೆ ಒಂದು ಕಲ್ಲಿಟ್ಬಿಟ್ಟು ಅದಕ್ಕೆ ಮೂರು ಕಲರ್ ಹಾಕಿದ್ರೆ ಅದು ನಮಗೆ ದೇವಿ ಅಂತಾಗುತ್ತೆ. ಇದೇ ನಮ್ಮ ಗ್ರಾಮ್ಯ ಸಂಸ್ಕೃತಿನಲ್ಲಿ ಈಗಲೂ ನಾವು ಮರ ಗಿಡ ಕಲ್ಲು ಒಂದು ಜಾಗ ಒಂದು ಏನೋ ಒಂದು ಸಿಂಬಾಲಿಕ್ ಆಗಿ ಇಟ್ಕೊಂಡು ಪೂಜೆ ಮಾಡ್ತಿದ್ವಿ. ಎಲ್ಲೂ ಅಲ್ಲೆಲ್ಲೂ ವಿಗ್ರಹದ ಪರಿಕಲ್ಪನೆ ಬರೋದಿಲ್ಲ. ವರ್ಣನೆಗಳಲ್ಲಿ ಅವಳು ಘೋರ ಸ್ವರೂಪಿ, ಅವಳು ಈ ಥರ ಇಲ್ಲ. ಇದು ದುರ್ಗೆನ ಎಲ್ಲರೂ ವರ್ಣಿಸೋಂಗೆ ಸುಂದರ ಅಲ್ಲ, ಅವಳು ತುಂಬಾ ಕೃಶಾಗ್ನಿ, ಅವಳೆಲ್ಲ ಚಕ್ಲ ಮೂಳೆ, ಅಲ್ಲೆಲ್ಲ ಕೆಂಪು ಕೆಂಪು, ತಲೆಯಿಂದೆಲ್ಲ ರಕ್ತ. ನನ್ನ ಕುತೂಹಲ ಏನಿದ್ದಿತ್ತು ಅಂತಂದರೆ ಈ ವಿಗ್ರಹಾರಾಧನೆ ಬಂದಾಗ ಈ ಚಾಮುಂಡೇಶ್ವರಿ ಅನ್ನೋ ಪರಿಕಲ್ಪನೆ ಹೆಂಗೆ ಬಂತು ಇವ್ರಿಗೆ? 18 ಕೈಗಳು, ಅದಕ್ಕೆ ಇಷ್ಟೊಂದು ಆಯುಧಗಳು, ಆ ಆಯುಧಕ್ಕೆಲ್ಲದಕ್ಕೂ ಒಂದೊಂದು ಸಿಂಬಲ್ಲು, ಅದಕ್ಕೆ ಒಂದೊಂದು ಆಯುಧಕ್ಕೆ ಎಷ್ಟೊಂದು ಅರ್ಥಗಳು.
ಸರಸ್ವತಿ ಅಂತ ಒಂದು ವಿಗ್ರಹ ಇಟ್ಟು ಪೂಜೆ ಮಾಡೋದು ಎಷ್ಟರ ಮಟ್ಟಿಗೆ ನಮ್ಮ ಹುಡುಗರಿಗೆ ತಲುಪತ್ತೆ ಅಂತ ನಂಗೆ ಗೊತ್ತಿಲ್ಲ. ಒಂದು ಪೇಂಟಿಂಗ್ ಆಗಿ ಸಾಂಕೇತಿಕವಾಗಿ ನೋಡು ಇಂಥ ಚೇತನಗಳಿವೆ, ಇಂಥ ಒಂದು ಸಿಂಬಲ್ಸ್ ಇವೆ ಅಂತ ಹೇಳಿದ್ರೆ ಒಂದು ಪೇಂಟಿಂಗ್ ಆಗಿ ಭಾಳ ಕುತೂಹಲದಿಂದ ಮಕ್ಕಳು ನೋಡ್ಬೋದು. ಆದರೆ ಇದು ಒಂದು ವಿಗ್ರಹ ಪೂಜಿಸಿ ಅಂತ ಹೇಳಿದ್ರೆ ಬಹುಶಃ ಅದನ್ನು ವಿಮರ್ಶೆಗೊಳ್ಳದ ಅದನ್ನು ತೊಡಗಿಸ್ಕೋಬೋದು ಅಷ್ಟೇ ಹೊರತು ವಿ ವಿಲ್ ಬಿ ಟೇಕಿಂಗ್ ಅವೇ ಇಟ್ಸ್ ಸ್ಯಾಂಕ್ಟಿಟಿ ಬೈ ಫೋರ್ಸಿಂಗ್ ಥಿಂಗ್ಸ್ ಆನ್ ದೆಮ್. ಇಟ್ ಶುಡ್ ಡೆವಲಪ್ ನ್ಯಾಚುರಲಿ. ಆದರೆ ತಾಕ್ಲಾಟ ಎಲ್ಲಿ ಬರುತ್ತೆ ಅಂತಂದರೆ ತುಂಬ ರ್ಯಾಷನಲಿಸ್ಟ್ ಆಗಿರೋರಿಗೆ ಈ ಭಕ್ತಿ ಇದೆಯಲ್ಲ ಅದೊಂದೇ ದಾರಿ ಅಂತ ಒಪ್ಕೊಂಡು ಅದರಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ಒಪ್ಪಿಸಿ ಅದರೊಳಗಡೆ ಹೋಗಿ ಮುಳುಗೋದು ಕಷ್ಟ ಆಗುತ್ತೆ. ಪ್ರಶ್ನೆಯನ್ನು ಕೇಳ್ತಾನೇ ಇರೋವಂಥ ಮನಸ್ಸಿಗೆ ಯಾವ ಪ್ರಶ್ನೆಯನ್ನು ಕೇಳದೆ ನೀನು ಸಂಪೂರ್ಣವಾಗಿ ನನ್ನನ್ನು ನಂಬು ಅಂತ ಹೇಳೋದಿರ್ತಲ್ಲ ಅಲ್ಲೇನೇ ಇರೋದು. ಭಕ್ತಿ ಒಂದೇ ದಾರಿ ಈ ಉಪಾಸನೆಗೆ. ಅದೇ ರೀತಿ ದುರ್ಗೆ ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ಇರತಕ್ಕಂತಹ ಒಂದು ಆಸುರಿ ಶಕ್ತಿಯ ಒಂದು ತಾಂಡವ ಆಡ್ತಾ ಇರುವಂತ ಆಗ ಯಾವಾಗ ಸತ್ವ ಸುಮ್ಮನೆ ಹೀಗೆ ಮುಂದೆ ಇಟ್ಕೊಂಡು ಕೂತ್ಕೊಳಕಾಗಲ್ಲ, ನಮ್ಮಲ್ಲಿ ಒಂದು ಆ ಶಕ್ತಿ ಅದನ್ನ ಎದುರಿಸ್ತಕ್ಕಂಥ ಶಕ್ತಿ ಬೇಕು ಅಂತ. ಎಲ್ಲವನ್ನ ಎಲ್ಲಾರು ತಿಳ್ಕೊಂಡೇ ನಾವು ಮಾಡ್ತಿರ್ತೀವ ಅಥವಾ ಅದನ್ನ ಬರೇ ಈಗ ನಾ ಹಿಂಗೆ ಹೇಳಿದಾಗ ಓ ಹೌದಾ ಹಾ ಸರಿ ಅಂತ ಅನ್ಕೊಳಂಗಾಗತ್ತ ಅಂತ. ದೇವಿಯನ್ನ ನಾವು ಅಕಾಡೆಮಿಕ್ ಆಗಿ ಅಥವಾ ಸುಮ್ಮನೆ ಒಂದು ಮೇಲ್ಪದರದಲ್ಲಿ ನೋಡೋದಕ್ಕೂ ಅದರ ಆಳಕ್ಕಿಳಿದು ಅದನ್ನು ನಮ್ಮೊಳಗಡೆ ತಗೊಳ್ಳೋದ್ರಲ್ಲೂ ತುಂಬ ಒಂದು ಏನಂತೀವಿ ನಮ್ಮ ಕಡೆಯಿಂದ ಒಂದು ಪ್ರಯತ್ನ ಬೇಕೇ ಬೇಕು. ಈಗ ಉದಾಹರಣೆಗೆ ಯಾರು ಯೋಗ ಮಾಡ್ತಾನೋ ಅವನೇ ಯೋಗಿ. ಸುಮ್ಮನೆ ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡು ನಾನು ಯೋಗಿ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಆಚರಣೆನೇ ಬಹಳ ಬಹಳ ಮುಖ್ಯ. ಎಲ್ಲಿ ಅಸಹಾಯಕತೆ ಇರುತ್ತೋ ಆರಾಧನೆ ಜಾಸ್ತಿ ಆಗುತ್ತೆ. ಆರಾಧನೆ ಜಾಸ್ತಿ ಆದಾಗ ಅದರ ನಿಜವಾದ ಮಹತ್ವ ಕಳ್ಕೊಳ್ಳುತ್ತೆ. ದೊಡ್ಡ ಆಚರಣೆ ಮತ್ತು ಆಡಂಬರ ಮಾತ್ರ ಇರುತ್ತೆ ಹೊರತು ಅದರ ತಿರುಳೇನಿರುತ್ತೋ ಅದನ್ನು ಕಳ್ಕೊಂಡ್ಬಿಡ್ತೀವಿ. ಇಟ್ ಬಿಕಮ್ಸ್ ಫೆನಾಟಿಸಿಸಮ್. ಯು ಹ್ಯಾವ್ ಟು ಎವಾಲ್ವ್ ಅವರ್ ಓನ್ ಬ್ರ್ಯಾಂಡ್ ಆಫ್ ಎಜುಕೇಷನ್ ರಾದರ್ ದೆನ್ ಜಸ್ಟ್ ಕಾಪೀಡ್ ವೆಸ್ಟರ್ನ್ ಮಾಡೆಲ್. ಆ ದಿಕ್ಕಿನಲ್ಲಿ ನಾವು ಹೋಗಬೇಕು. ನಮ್ಮ ಪರಿಸರ, ನಮ್ಮ ನಾಡು, ನಮ್ಮ ನುಡಿ ಇದರ ಒತ್ತು ಕೊಡ್ತಾ ಹೋಗಬೇಕು ಅಂತ ನನಗನ್ಸುತ್ತೆ. ಅವಳೇ ನಾದ ಸ್ವರೂಪಳು, ಸೂಕ್ಷ್ಮ ರೂಪಳು, ಸರ್ವ ಸಿದ್ಧಿಪ್ರದ, ಸರ್ವ ಸಂಪತ್ಪ್ರದ, ಸರ್ವ ಪ್ರಿಯಂಕರಿ, ಸರ್ವ ಮಂಗಳಕಾರಿಣಿ, ಸರ್ವ ಕಾಮಪ್ರದ, ಸರ್ವ ದುಃಖ ವಿಮೋಚಿನಿ, ಸರ್ವ ಮೃತ್ಯು ಉಪಶಮನಿ, ಸರ್ವ ವಿಘ್ನ ನಿವಾರಿಣಿ, ಸರ್ವಾಂಗ ಸುಂದರಿ, ಸರ್ವ ಸೌಭಾಗ್ಯದಾಯಿನಿ, ಈ ಥರ ಹಲವಾರು ವಿಧದಲ್ಲಿ ಆಕೆಯನ್ನು ವರ್ಣಿಸ್ತಾ ಹೋಗ್ತಾರೆ. ನಿಮ್ಮ ಜ್ಞಾನವನ್ನು, ಶಕ್ತಿಯನ್ನು ಮತ್ತು ಸಂಪತ್ತನ್ನು ಒಳ್ಳೆ ಕಾರಣಕ್ಕೆ ಯೂಸ್ ಮಾಡಿ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ನಾ ಹಾರೈಸ್ತಾ ಬೆಸ್ಟ್ ವಿಶಸ್ ಕೊಡ್ತೀನಿ. ಮಾತೃ ಸ್ವರೂಪ.